ಕಾಳಚಕ್ರ. ಏನು ಇಣಕ್ ನೋಡ್ತಾ ಇದೀಯಾ? ತಿನ್ನೋದು ಇಣಕ್ ನೋಡೋದು ಇದೇ ಆಗೋಯ್ತು. ನಾನು ಖರ್ಚು ಮಾಡೋ ದುಡ್ಡೆಲ್ಲ ನಿನ್ನ ಎದೆ ಮೇಲೆ ಇಟ್ಟನಲ್ಲೋ ಜಾಕಿ. ಅಣ್ಣ, ನಾನು ವೇದವತಿ ಅಲ್ಲ ವಿದ್ಯಾವತಿ, ವೇದವತಿ ಅಲ್ಲ ವಿದ್ಯಾವತಿ ಅಂತ ಒಳ್ಳೆ ಹಳೆ ಗ್ರಾಮ ಫೋನ್ ಥರ ಬುಡ್ಕೋತಾನೆ ಇದ್ದಾಳಲ್ಲ, ಏನು ಮಾಡೋದು? ಹೂವಣ್ಣ, ನಾವು ಅವಳು ಎದುರಿಸಿದ್ದಾಯ್ತು ಬೆದರಿಸಿದ್ದಾಯ್ತು, ಆದ್ರೂ ನಾನು ವಿದ್ಯಾವತಿ ನಾನು ವೇದವತಿ ಅಲ್ಲ ಅಂತಾಳೆ. ಇವಳಿಟ್ಕೊಂಡು ನೀನು ಏನ ಮಾಡಂಗಿದ್ಯಾ? ನಮಗೂ ಅದೇ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವಳು ಹೇಳೋದು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನೋಡೋದಕ್ಕೆ ಇಬ್ರು ಒಂದೇ ತರ ಇದ್ದಾರೆ, ಆದ್ರೆ ಇವಳು ಹಾವಭಾವ, ಕೂರೋ ಸ್ಟೈಲು, ನಿಲ್ಲೋ ಸ್ಟೈಲು ಎಲ್ಲ ಬೇರೆ ಬೇರೆ ತರ ಇದೆ. ಇವಳಿಗೆ ಇಂಗ್ಲಿಷ್ ಬರಲ್ಲ, ವೇದವತಿಗೆ ಇಂಗ್ಲಿಷು ಟಸ್ ಪುಸ್ ಅಂತ ಸಖತ ಮಾತಾಡೋಳು, ನನಗಂತೂ ಅರ್ಥನೇ ಆಗ್ತಿರ್ಲಿಲ್ಲ ಬಿಡು. ಆದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿದ್ಯಾ? ಇಲ್ಲಣ. ಇವಳು ಒಳ್ಳೆ ನೀಲವೇಣಿ ತರ ಉದ್ದ ಕೂದ್ಲು, ಸುಂದರವಾದ ಕೂದ್ಲು ಬಿಟ್ಟಿದ್ದಾಳೆ. ಹೌದಣ್ಣ, ಇದನ್ನೆಲ್ಲ ನೋಡಿದ್ರೆ ಇವಳು ವೇದವತಿ ಅಲ್ಲ ವಿದ್ಯಾವತಿನೇ ಅಂತ ಅನ್ನಿಸ್ತಾ ಇದೆ. ಸರಿ ಅಣ್ಣ, ಇವಳನ್ನ ಇವಾಗ ಏನ್ ಮಾಡೋಣ ಅಂತೀಯ? ವೇದವತಿ ಆಗಿದ್ದಿದ್ರೆ ಸಾಯಿಸ್ಬಿಡ್ತಾ ಇದ್ದೆ, ಆದ್ರೆ ಇವಳು ವಿದ್ಯಾವತಿ, ಏನ್ ಮಾಡೋದು? ಒಂದ್ ಕೆಲಸ ಮಾಡ್ಬೇಡಣ, ಅವಳನ್ನ ಸುಮ್ಮನೆ ಬಿಟ್ಬಿಡೋಣ. ಏ ಜಾಕಿ, ನಿನ್ನೆ ಕಣ ನಾನು ಕೇಳಿದ್ದು, ಏನ್ ಯೋಚನೆ ಮಾಡ್ತಾ ಇದೀಯಾ? ಅಣ್ಣ, ನೀವು ಅಣ್ಣವ್ರ ಚಿತ್ರ ಈ ನಾನೊಬ್ಬ ಕಳ್ಳ, ಬಲೇ ಜೋಡಿ, ರವಿಚಂದ್ರ ಚಿತ್ರ ನೋಡಿದ್ರ? ಲೇ, ನೀನ್ ಹೇಳಿದ ಎಲ್ಲಾ ಪಿಕ್ಚರ್ನಲ್ಲೂ ಅಣ್ಣವ್ರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ, ಅದನ್ನ ನೋಡದೆ ಇರೋರು ಯಾರಾದ್ರು ಇದ್ದಾರಾ? ಹಾಗೇನೆ ಮಾಲಾಶ್ರೀ ಇದು ರಾಣಿ ಮಹಾರಾಣಿ ನೋಡಿದ್ರ? ಆ ಪಿಕ್ಚರ್ ಅಲ್ಲೂ ಮಾಲಾಶ್ರೀ ಡಬಲ್ ಆಕ್ಟಿಂಗು. ಅದೇ ತರನೇ ಇವಳನ್ನ ಕರ್ಕೊಂಡು ಹೋಗಿ ನಿಮ್ ಭಾವನೆ ಮುಂದೆ ನಿಲ್ಸಿ ಇವಳೇ ವೇದವತಿ ಅಂತ ಹೇಳಿದ್ರಾಯ್ತು. ಆದ್ರಿಂದ ನಮ್ಗೇನೋ ಲಾಭ ಈ ಮುಂದೆ, ನಮ್ಗೆ ಬರೀ ಲಾಭನೇ. ಈಗ ನಿಮ್ ಭಾವ ತನ್ನ ಆಸ್ತಿನೆಲ್ಲ ವೇದವತಿ ಹೆಸರಲ್ಲಿ ತಾನೆ ಬರ್ದಿರೋದು? ಹೌದು ಅಣ್ಣ. ಈಗ ಇವಳನ್ನ ಕರ್ಕೊಂಡೋಗಿ ಇವಳೇ ವೇದವತಿ ಅಂತ ನಿಮ್ ಭಾವನ ಮುಂದೆ ನಿಲ್ಸೋದು, ಆಸ್ತಿನೆಲ್ಲ ನಿಮ್ ಅಕ್ಕನ ಹೆಸರಿಗೆ ಬದಲಾಯಿಸೋದು, ಆಮೇಲೆ ನಿಮ್ ಭಾವನ ಮುಗಿಸ್ಬಿಟ್ಟು ಇವಳನ್ನ ಬೇರೆ ಎಲ್ಲಾದ್ರೂ ಓಡಿಸ್ಬಿಡೋದು. ಅಲ್ವೋ, ಭಾವನ ಮುಗಿಸೋದಕ್ಕೆ ಇವಳು ಒಪ್ಕೊಳ್ತಾಳೇನೋ? ಹ್ಞೂ, ನೀವು ಹೋಗಿ ಹೇಳ್ತಿರಲ್ಲ ಮುಗಿಸ್ತೀವಿ ಅಂತ. ಅದು ಸರಿ, ಅದು ಸರಿ ಅಣ್ಣ, ಇವನು ಹೇಳ್ದಾಗೆ ಮಾಡೋ ಸರಿ ಅಣ್ಣ. ಅಲ್ಲ, ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಅವಳು ಒಪ್ಕೊಳ್ತಾಳ ಅಂತ. ಒಪ್ಕೊಳ್ಳೇಬೇಕಣ, ಈಗ ಅವಳು ನಾವು ದೊಡ್ಡ ಗಂಡಾಂತರಿಂದ ಕಾಪಾಡಿದೀವಲ್ಲ, ಅದನ್ನ ಅವಳ ಹತ್ರ ಹೇಳಿ ನೋಡು. ನೀನು ಎಲ್ಲಿಂದ ಬಂದೆ ಅಂತ ಚೆನ್ನಾಗಿ ಜ್ಞಾಪಿಸ್ಕೊ ಅಂತ ಹೇಳಿ, ನನ್ನ ಕಷ್ಟದಲ್ಲಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಜಾಕಿ, ನೀನು ಹೇಳೋದೇನೋ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಕಣೋ, ಆದ್ರೆ ನಾವು ಹೇಳೋದನ್ನ ಅವಳು ಕೇಳ್ತಾಳ ಅಂತ. ಈಗ ನಾವು ಅವಳನ್ನ ಎಲ್ಲಿಂದ ಇಟ್ಕೊಂಡು ಬಂದೋ ನೆನ್ಪು ಮಾಡ್ಕೋ, ಅಲ್ಲಿದ್ ಫೋಟೋನೆಲ್ಲ ತೆಗೆದಿದ್ದೀವಿ, ಆ ಫೋಟೋ ಎಲ್ಲ ನಿಮ್ಮ ಹತ್ರನೇ ಇದೆ, ಜ್ಞಾಪಕ ಮಾಡ್ಕೊಳ್ಳೋಣ. ಬ್ಲಾಕ್ ಮೇಲ್, ನನಗೆ ಅರ್ಥ ಆಯ್ತು. ಬಂದೇ ಒಪ್ಕೊಳ್ತೀನಿ, ನೀನು ವೇದವತಿ ಅಲ್ಲ ವಿದ್ಯಾವತಿ ಅಂತಾನೆ, ಆದ್ರೆ ನೋಡೋದಕ್ಕೆ ವೇದವತಿ ನಿನ್ನ ಹಾಗೇ ಇದ್ದಾಳೆ. ನಮಗೆಲ್ಲ ಯಾಮರ್ಸಿ ಓಡೋದ ವೇದವತಿ ಫೋಟೋನ ತೋರಿಸ್ತೀನಿ.
ಸರಿ ಆಗ್ತಾ ಇದೆಯಲ್ಲ, ನಿನ್ ಹಾಗೆ ಇದ್ದಾಳೆ ಅಲ್ವಾ? ಇವಳನ್ನ ನೀನು ಮೊದಲೇ ನೋಡಿದ್ಯಾ? ಇಲ್ಲ, ಆದ್ರೆ ನಮ್ಮಪ್ಪ ಅಮ್ಮಗೆ ನಾವು ಅವಳಿ ಚವಳಿ ಮಕ್ಕಳು, ನಮ್ಮಕ್ಕ ಚಿಕ್ಕ ವಯಸ್ಸಲ್ಲೇ ತಪ್ಪಿಸ್ಕೊಂಡಿದ್ಲಂತೆ. ನಮ್ಮಪ್ಪ ಅಮ್ಮ ಇವಳಿಗೋಸ್ಕರನೇ ಹುಡುಕ್ತಾ ಇದ್ರು ಅನ್ಸುತ್ತೆ. ಇವಳು ಕಳೆದು ಹೋಗಿದ್ಲು. ಕಳೆದು ಹೋದ್ಲ? ಆಗ ಅವಳಿಗೆ ಎಷ್ಟು ವಯಸ್ಸು? 4 ವರ್ಷ. ಯಾವೂರಲ್ಲಿ? ಬೆಂಗಳೂರಲ್ಲಿ. ಹಂಗನ್ನು ಮತ್ತೆ ಈಗ ನನಗೆ ಅರ್ಥ ಆಗ್ತಾ ಇದೆ ಕತೆ. ಅವಳಿ ಜವಳಿ, ನೀನು ವಿದ್ಯಾವತಿ, ಅವಳು ವೇದವತಿ. ಈಗ ನಿನ್ ಫೋಟೋದಲ್ಲಿ ನೋಡಿದೆಯಲ್ಲ, ಅವಳೇ ವೇದವತಿ ನಮ್ಮ ಮನೆಯಿಂದ ಓಡ್ ಹೋಗಿದ್ದು. ಅವಳು ಮನೇಲಿ ಇರೋವರೆಗೂ ಎಲ್ಲರನ್ನು ಚೆನ್ನಾಗಿ ಓಡಾಡಿಸಿದ್ಲು. ಆದ್ರೆ ನೀನು ಹಾಗಲ್ಲ, ತುಂಬಾ ಒಳ್ಳೆ ಹುಡುಗಿ. ನಡೆಯುವಾಗ ಭೂಮಿಗೆ ನೋವಾಗುತ್ತಲ್ವಾ, ಅದಕ್ಕೆ ಹೂವಿನ ತರ ನಡೀತೀಯ. ನಿಮ್ಮಕ್ಕ ಸಖತ್ ಬಜಾರಿ, ನಮ್ ಭಾವನ ಹಂಗೆ ಮರಳು ಮಾಡಿಬಿಟ್ಟಿದ್ಲು. ನಮ್ ಭಾವನಿಗೆ ಅವಳನ್ನ ಕಂಡು ತುಂಬಾ ಪ್ರೀತಿ, ಇಡೀ ಕುಟುಂಬವನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿದ್ಲು. ಮಹಾನ್ ಸ್ವಾರ್ಥಿ ಅವಳು. ಆದ್ರೆ ನಮ್ ಭಾವ ದೊಡ್ಡ ಅಪ್ರಯೋಜಕ. ಏನ್ ಮಾಡಿದ್ರು ಗೊತ್ತಾ, ಎಲ್ಲ ಆಸ್ತಿನೂ ನಿಮ್ಮ ಅಕ್ಕನ ಹೆಸರಲ್ಲೇ ಮಾಡಿಬಿಟ್ರು. ಅವಳು ಗಪ್ಚುಪ್ ಅಂತ ಎಸ್ಕೇಪ್ ಆಗ್ಲು. ಸರಿ, ಅದೇ ಫೀಲಿಂಗ್ ಅಲ್ಲಿ ನಮ್ ಭಾವ ಹಾಸಿಗೆ ಇಟ್ಕೊಂಡಿದ್ದಾರೆ. ಎಲ್ಲಾ ಆಸ್ತಿನೂ ಅವಳ ಹೆಸರಿ ಮಾಡ್ಕೊಂಡು ಅವಳು ಓಡೋದ್ಲು. ನಾವೆಲ್ಲ ನಡುಬೀದಿ ನಾರಾಯಣ ಆಗಿದ್ದೀವಿ. ಇಂಥ ದೊಡ್ಡ ತಪ್ಪನ್ನ ನಿಮ್ಮ ಅಕ್ಕ ಮಾಡಿದಾಳೆ. ಅವಳು ತಂಗಿ ಇವಾಗ, ನೀನ್ ಅದನ್ನ ಸರಿ ಮಾಡಬೇಕು. ಏನೂ ಇಲ್ಲ, ಸಿಂಪಲ್ ಮ್ಯಾಟ್ರು. ನೋಡೋದಕ್ ನೀವಿಬ್ರು ಒಂದೇ ತರ ಇರೋದ್ರಿಂದ ಸ್ವಲ್ಪ ದಿವಸ ನಮ್ ಮನೆಗೆ ಬಂದು ವೇದವತಿ ತರ ಆಕ್ಟ್ ಮಾಡ್ಬೇಕು. ಅವಳು ಹಾಗೆ ಆಕ್ಟ್ ಮಾಡ್ತಾ ಮಾಡ್ತಾ ನಮ್ಮ ಭಾವನ ಮನಸ್ಸನ್ನ ಗೆಲ್ಲಬೇಕು. ಹಾಗೆ ಗೆದ್ದು ಅವ್ರು ಒಳ್ಳೆ ಮೂಡಲ್ಲಿರುವಾಗ, ಅಪ್ಪ ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಅಮ್ಮನ ಹೆಸರಿಗೆ ಬದಲಾಯಿಸ್ಬಿಡಿ ಅಂತ ಪ್ರೀತಿಯಿಂದ ಕೇಳಬೇಕು. ವೇದವತಿ ಕೇಳಿದ್ರೆ ಅಪೀಲೇ ಇಲ್ಲ. ಹಾಗೆ ಆಸ್ತಿನ ಬದಲಾಯಿಸಿ ಕೊಟ್ಬಿಡು. ಬೇಕಾದ್ರೆ ಈ ಕೆಲಸ ಮುಗಿಸಿ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಅಪ್ಪನ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಬೇಕಾದ್ರೆ. ಯಾಕೆ ಮನೆಗೆ ಹೋಗಲ್ವಾ? ಬೇಡ ಬಿಡು, ಇಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಜಾಬ್ ಸೆಟಲ್ ಮಾಡ್ತೇನೆ. ಲೇಡೀಸ್ ಹಾಸ್ಟೆಲ್ಗೂ ಸೇರಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ, ಒಂದೇ ಒಂದು ಹೆಲ್ಪ್ ಮಾಡಬೇಕು. ವೇದವತಿ ಹಾಗೆ ನಟಿಸ್ಬೇಕು. ಇಲ್ಲ, ನಾನು ಹಾಗೆಲ್ಲ ಮಾಡಲ್ಲ. ಹಾಗೆ ಮಾಡಿದ್ರೆ ದ್ರೋಹ ಮಾಡ್ತಾಗಲ್ವಾ? ನೀನ್ ಆಕ್ಟ್ ಮಾಡಲ್ವಾ? ಖಂಡಿತ ನೀನು ಒಪ್ಕೊಳ್ಳೋದಿಲ್ವಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ನಿನ್ನನ್ನು ಎಲ್ಲಿಂದ ಕರ್ಕೊಂಬನ್ನೋ ಅದೇ ಪೊಲೀಸ್ ಸ್ಟೇಷನ್ಗೆ ನಿನ್ನನ್ನು ಕರ್ಕೊಂಡು ಹೋಗಿ ಅದೇ ವ್ಯಭಿಚಾರದ ಕೇಸನ್ನ ಓಪನ್ ಮಾಡಿ ನಿನ್ನನ್ನು ಕೋರ್ಟಲ್ಲಿ ನಿಲ್ಲಿಸಿ ಫೈನ್ ಹಾಕ್ಸಿ ವ್ಯಭಿಚಾರಿ ಅನ್ನೋ ಹಣೆ ಪಟ್ಟಿನ ಹಣೆಗೆ ಅಂಟಿಸ್ಬಿಡ್ತೀನಿ.